ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ನಾವು ಫೋನ್ಪೇನಲ್ಲಿ ಮೊಬೈಲ್ ರೀಚಾರ್ಜನ್ನು ಮಾಡ್ಕೋತಿರ್ತೀವಲ್ಲ ಫೋನ್ಪೇನಲ್ಲಿ ನಾವು ಮೊಬೈಲ್ ರೀಚಾರ್ಜನ್ನು ಮಾಡುವಾಗ ಆ ರೀಚಾರ್ಜ್ನ ಜೊತೆಗೆ ಫೋನ್ಪೇನವರು ಎಕ್ಸ್ಟ್ರಾ ಚಾರ್ಜಸನ್ನು ಆ್ಯಡ್ ಮಾಡ್ತಾರೆ ಆ ಒಂದು ಚಾರ್ಜಸ್ ಇಲ್ಲದೆ ನಾವು ಫ್ರೀಯಾಗಿ ನಾವು ಫೋನ್ಪೇಯಿಂದನೇ ನಾವು ರಿಚಾರ್ಜ್ ಮಾಡ್ಕೊಳ್ಳುವುದು ಹೇಗೆ ಅಂದರೆ ಮೊಬೈಲ್ ರಿಚಾರ್ಜ್ ಆಗಿರ್ಬೋದು ಡಿ ಟಿ ಎಚ್ ರೀಚಾರ್ಜ್ ಆಗಿರ್ಬೋದು ಯಾವುದೇ ರೀಚಾರ್ಜ್ ಆಗಿರ್ಬೋದು ನಾವು ವಿತೌಟ್ ಚಾರ್ಜಸ್ನಿಂದ ನಾವು ರೀಚಾರ್ಜನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವೀಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ ಫ್ರೆಂಡ್ಸ್ ನಾವು ಫೋನ್ಪೇನಿಂದ ರೀಚಾರ್ಜ್ ಮಾಡುವಾಗ ಆ ಒಂದು ಚಾರ್ಜಸ್ ಅಲ್ಲ ಆ ವಿತೌಟ್ ಚಾರ್ಜಸ್ ಫೋನ್ಪೇನಿಂದನೇ ನಾವು ರೀಚಾರ್ಜ್ ಮಾಡಿಕೊಳ್ಳೋದು ಹೇಗೆ ಅಂದರೆ ನೀವು ಫೋನ್ಪೇ ಅಪ್ಲಿಕೇಶನ್ನ ಓಪನ್ ಮಾಡಬೇಡಿ ರೀಚಾರ್ಜ್ ಮಾಡಬೇಕೆಂದ್ರೆ ಮೊದಲು ನೀವು ಏರ್ಟೆಲ್ ನಂಬರನ್ನು ಅಥವಾ ಜಿಯೋ ನಂಬರನ್ನು ಯಾವುದೇ ಮೊಬೈಲ್ ನಂಬರ್ಗಳನ್ನು ಯಾವುದೇ ನೆಟ್ವರ್ಕ್ ನಂಬರ್ಗಳಾಗಿರಲಿ ನೀವು ರಿಚಾರ್ಜ್ ಮಾಡ್ಕೋಬೇಕಂದ್ರೆ ಆ ಒಂದು ನೆಟ್ವರ್ಕಿಗೆ ಸಂಬಂಧಿಸಿದ ವೆಬ್ಸೈಟ್ಗೆ ಹೋಗಿ ಫಾರ್ ಎಕ್ಸಾಂಪಲ್ ನೀವು ಏರ್ಟೆಲ್ ನಂಬರ್ಗೆ ರಿಚಾರ್ಜ್ ಮಾಡಬೇಕಂದ್ರೆ ನೀವಲ್ಲಿ ಮೈ ಏರ್ಟೆಲ್ ಡಾಟ್ ಕಾಮ್ ವೆಬ್ಸೈಟ್ಗೆ ಹೋಗಿ ನಾನು ಹಾಗೆಯೇ ಈ ಒಂದು ವೆಬ್ಸೈಟನ್ನು ಇಲ್ಲಿ ಕೊಟ್ಟಿರ್ತೀನಿ ಈ ಒಂದು ವೆಬ್ಸೈಟ್ಗೆ ನೀವು ಹೋಗಿ ಗೂಗಲ್ ಕ್ರೋಮ್ ಬ್ರೌಸರಲ್ಲಿ ಈ ಒಂದು ವೆಬ್ಸೈಟನ್ನು ಟೈಪ್ ಮಾಡಿ ಸರ್ಚ್ ಮಾಡಿ ನೀವು ಈ ಒಂದು ವೆಬ್ಸೈಟನ್ನು ಸರ್ಚ್ ಮಾಡ್ತಾ ಇದ್ದಾಗೆ ಅಲ್ಲಿ ನಿಮಗೆ ಲಾಗಿನ್ ಆಗಲಿಕ್ಕೆ ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಲಾಗಿನ್ ಆಗಿ ಓ ಟಿ ಪಿ ಬರುತ್ತೆ ಓ ಟಿ ಪಿನ ಎಂಟರ್ ಮಾಡಿ ಓ ಟಿ ಪಿನ ಎಂಟರ್ ಮಾಡ್ತಾ ಇದ್ದಾಗೆ ಅಲ್ಲಿ ನಿಮಗೆ ರೀಚಾರ್ಜ್ ಅನ್ನೋ ಆಪ್ಷನ್ ಕಾಣುತ್ತೆ ಆ ಒಂದು ರೀಚಾರ್ಜ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ರೀಚಾರ್ಜ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನೀವು ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ ನೀವು ಯಾವ ಮೊಬೈಲ್ ನಂಬರಿಗೆ ರೀಚಾರ್ಜ್ ಮಾಡಬೇಕಂತ ಅಂದ್ಕೊಂಡಿದ್ದೀರಲ್ಲ ಆ ಒಂದು ಮೊಬೈಲ್ ನಂಬರನ್ನು ಅಲ್ಲಿ ನೀವು ಎಂಟರ್ ಮಾಡಿ ಎಂಟರ್ ಮಾಡ್ತಾ ಇದ್ದಾಗೆ ಅಲ್ಲಿ ನಿಮಗೆ ಇರ್ತಕ್ಕಂಥ ರೀಚಾರ್ಜ್ ಪ್ಲ್ಯಾನಿಂಗ್ ಲೀಸ್ಟೆಲ್ಲ ಅಲ್ಲಿ ನಿಮಗೆ ಓಪನ್ ಆಗುತ್ತೆ ನಿಮಗೆ ಯಾವ ಪ್ಲಾನಿಂಗ್ ಬೇಕೋ ಆ ಒಂದು ಪ್ಲ್ಯಾನಿಂಗ್ ಮೇಲೆ ಕ್ಲಿಕ್ ಮಾಡಿ ನೀವು ಪ್ಲ್ಯಾನಿಂಗ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಅಲ್ಲಿ ನಿಮಗೆ ಗೂಗಲ್ ಪೇ ಪೇಟಿಎಮ್ ಫೋನ್ಪೇ ಮತ್ತು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಂತ ಆಪ್ಷನ್ ಬರುತ್ತೆ ನೀವು ಯಾವುದರ ಮುಖಾಂತರ ರಿಚಾರ್ಜ್ ಮಾಡ್ಕೋತೀರಿ ಆ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಫೋನ್ಪೇಯಿಂದ ರಿಚಾರ್ಜ್ ಮಾಡ್ಕೋತೀರಿ ಅಂದರೆ ಅಲ್ಲಿ ಫೋನ್ಪೇ ಆಪ್ಷನ್ ಇರುತ್ತೆ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಅಲ್ಲಿ ನಿಮಗೆ ಫೋನ್ಪೇ ಯು ಪಿ ಐ ಐ ಡಿ ನಂಬರನ್ನು ಎಂಟರ್ ಮಾಡಲು ಕೇಳುತ್ತೆ ಅಲ್ಲಿ ನೀವು ಫೋನ್ಪೇಗೆ ಸಂಬಂಧಿಸಿದ ಯು ಪಿ ಐ ಐ ಡಿ ನಂಬರನ್ನು ಎಂಟರ್ ಮಾಡಿ ಅಲ್ಲಿ ನೀವು ಯು ಪಿ ಐ ಐ ಡಿ ನಂಬರನ್ನು ಎಂಟರ್ ಮಾಡ್ತಾ ಇದ್ದಾಗೆ ನಿಮ್ಮ ಫೋನ್ಪೇಗೆ ಯು ಪಿ ಐ ಕಡೆಯಿಂದ ರಿಕ್ವೆಸ್ಟ್ ಆಗುತ್ತೆ ನೀವಲ್ಲಿ ಫೋನ್ಪೇ ಯು ಪಿ ಐ ಐ ಡಿ ಎಂಟರ್ ಮಾಡಿದ ಮೇಲೆ ಪಕ್ಕದಲ್ಲಿ ಪೇ ಅಂತ ಆಪ್ಷನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಮ ಫೋನ್ಪೇಗೆ ನೀವು ಎಷ್ಟು ಪ್ಲ್ಯಾನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ ರಿಚಾರ್ಜ್ ಪ್ಲಾನಿಂಗನ್ನು ಅಷ್ಟು ಅಮೌಂಟು ರಿಕ್ವೆಸ್ಟ್ ಹೋಗುತ್ತೆ ಫೋನ್ಪೇಗೆ ನೀವು ಆ ನಂತರ ಫೋನ್ಪೇ ಅಪ್ಲಿಕೇಶನ್ನ ಓಪನ್ ಮಾಡಿ ಅಲ್ಲಿ ಪೇ ಅಂತ ಆಪ್ಷನ್ ಬರುತ್ತೆ ನೀವು ಅಲ್ಲಿ ಪೇ ಮೇಲೆ ಕ್ಲಿಕ್ ಮಾಡಿ ಪೇ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮಗೆ ವಿತೌಟ್ ಚಾರ್ಜಸ್ ನಿಮ್ಮ ಮೊಬೈಲ್ ನಂಬರ್ ರೀಚಾರ್ಜ್ ಆಗುತ್ತೆ ಈ ರೀತಿಯಾಗಿ ನೀವು ಫೋನ್ಪೇಯಿಂದ ಯಾವುದೇ ರೀತಿಯ ಚಾರ್ಜಸ್ ಪೇ ಮಾಡದೆ ನೀವು ಫ್ರೀಯಾಗಿ ನಿಮ್ಮ ಮೊಬೈಲ್ ನಂಬರನ್ನು ರೀಚಾರ್ಜ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್